ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ಶನಿವಾರ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಫ್ರೈಡೆ ವ್ಲಾಗ್ ಮಾಡಿದೆ, ಬಟ್ ಹಾಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬಟ್ಟೆ ಇದ್ವು, ಬಟ್ಟೆ ಎಲ್ಲ ಒಗ್ದಾಕಿದ್ದಾಯಿತು. ನೆಕ್ಸ್ಟ್ ಈಗ ಟಿಫನ್ ಎಲ್ಲ ಆಗಿದೆ, ನೆಕ್ಸ್ಟ್ ಈಗ ಅಡುಗೆಗೆ ರೆಡಿ ಮಾಡ್ಕೋಬೇಕು. ಇವತ್ತು ಮೊಳಕೆ ಹುಳಿ ಕಾಳು ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೋಬೇಕು. ಬನ್ನಿ, ನಿಮಗೂ ಕೂಡ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತ. ಅವಲಕ್ಕಿ ಮಾಡಿದ್ದೆ ಬೆಳಗ್ಗೆ, ಇನ್ನೂ ಸ್ವಲ್ಪ ಇದೆ, ಸ್ವಲ್ಪ ಇದೆ. ನನ್ನ ಮಗಳು ಯಾವಾಗಾದರೂ ಅಮ್ಮ ಅನ್ನ ಅಂದಾಗ ಹಾಕ್ಕೊಡೋಕ್ಕೆ. ನೆಕ್ಸ್ಟ್ ಈಗ ಹುಳಿಕಾಳು ಕೂಡ ರೆಡಿಯಾಗಿದೆ. ಮೊಳಕೆ ನೋಡಿ ಹೇಗೆ ಬಂದಿದೆ. ಹುಳಿಕಾಳು, ಹೆಸರುಕಾಳು, ಕಡಲೆಕಾಳು ಎಲ್ಲ ಮಿಕ್ಸ್ ಇದೆ, ಮೊಳಕೆ ಬಂದಿದೆ ಚೆನ್ನಾಗೆ. ನೆಕ್ಸ್ಟ್ ಈಗ ಸಾಂಬಾರು ಮಾಡಬೇಕು. ಏನು ಚಿನ್ನಿ, ನನ್ನ ಮಗಳು ಕರೀತವಳು ಎಲ್ಗೂ ಬಾ ಅಮ್ಮ ಅಂತ. ತಿಂತಾ ಇದ್ದಾಳೆ ಆಲ್ರೆಡಿ ಅವಳು. ಸರ್ ತಿನ್ನಿಸ್ಬೇಕಾ? ಕೂತ್ಕೋ, ತಿನ್ನಿಸ್ತೀನಿ. ಅವಳು ಆಟ ಆಡಿಕೊಂಡು ತಿನ್ನೋದು. ಅಮ್ಮ ಡ್ಯಾನ್ಸ್ ಮಾಡ್ತೀಯ, ಮಾಡಮ್ಮ. ತಿನ್ನಿಸ್ಲಾ, ಡ್ಯಾನ್ಸ್ ಮಾಡಿ ಚಿನ್ನಿ. ಯಾಕೆ ಬಿದ್ದ ಅಮ್ಮ? ರಾರಾಗಿ ಡ್ಯಾನ್ಸ್ ಮಾಡಮ್ಮ. ಇದಳು ಹೆಂಗೆ ಮಾಡೋದು? ರಾರ ನೀಟಾಗಿ ಮಾಡಿ, ಈ ಕಡೆ ನೋಡು. ಸೈಕಲ್ ಇಲ್ಲಮ್ಮ, ಏನು ಮಾಡಿದೆ? ಎಲ್ಲಿ ಬಿಟ್ಟೆ? ರೂಮಲ್ಲಿ ಬಿಟ್ಟಿದ್ದಾಳೆ ಸೈಕಲ್ನ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ, ಚಂದು ಕನ್ನಡ ಲಾಕ್ಸ್ಗೆ ವೆಲ್ಕಮ್ ಫ್ರೆಂಡ್ಸ್. ಈಗ ನಾನು ಮೊಳಕೆ ಕಾಳು ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಅದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಈಗ ನಾನು ಮೊದಲು ಟೊಮೊಟೊ ತೊಗೊಂಡಿದ್ದೀನಿ, ಹಾಗೆ ಆಲೂಗೆಡ್ಡೆ ಸ್ವಲ್ಪ ಹಸಿ ಕಾಯಿ ಇರಲಿಲ್ಲ, ಹಾಗಾಗಿ ಅದು ಹಸಿ ಇದೆ, ಕೊಬ್ಬರಿ ಇತ್ತು, ಹಾಗಾಗಿ ಅದನ್ನು ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಎಲ್ಲ ತೊಗೊಂಡಿಟ್ಕೊಂಡಿದ್ದೀನಿ, ಈಗ ಹಚ್ಚಿಟ್ಕೊತಾ ಇದ್ದೀನಿ ಎಲ್ಲನೂ. ಹಾಗೆ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ನೆಕ್ಸ್ಟ್ ಈಗ ಮೊಳಕೆ ಕಾಳು ಸಾಂಬಾರ್ಗೆ ನೋಡ್ತಾ ಇರ್ಬೋದು ನಾನು. ಮೊದಲು ಈರುಳ್ಳಿ, ಟೊಮೊಟೊ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ಈಗ ರುಬ್ಬಕ್ಕೆ ಏನೇನು ಹಾಕ್ಕೊತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಚಕ್ಕೆ, ಲವಂಗ, ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ನೆಕ್ಸ್ಟ್ ಒಂದು ಟೊಮೊಟೊ ಹಣ್ಣ ಹಚ್ಚಿಬಿಟ್ಟು ಹಾಕ್ತಾ ಇದ್ದೀನಿ, ಸ್ವಲ್ಪ ದೊಡ್ಡದಾಗಿ ಹಚ್ಚಿಬಿಟ್ಟು ಹಾಕ್ತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಕಾಯಿ ತುರಿನ ಹಾಕ್ತಾ ಇದ್ದೀನಿ, ಬಟ್ ಅದು ಸ್ವಲ್ಪ ಹಸಿ ಕೊಬ್ಬರಿ ಥರ ಆಗಿತ್ತು, ಹಾಗಾಗಿ ಹಾಗೆ ಹಚ್ಚಿಬಿಟ್ಟು ಹಾಕ್ತಾ ಇದ್ದೀನಿ. ನಾನು ಹೆಚ್ಚಾಗಿ ಹಸಿಕಾಯೇ ಯೂಸ್ ಮಾಡೋದು, ಬಟ್ ಇದು ಸ್ವಲ್ಪ ನೀರೆಲ್ಲ ಇಮ್ರುಕೋಬಿಟ್ಟಿತ್ತು, ಸ್ವಲ್ಪ ಕೊಬ್ಬರಿ ಥರ ಆಗಿತ್ತು, ಹಾಗಾಗಿ ಅದನ್ನೇ ಹಾಕ್ತಾ ಇದ್ದೀನಿ ಇಷ್ಟು. ಮತ್ತು ಇದಕ್ಕೆ ಖಾರ ಮಸಾಲ ಎಲ್ಲ ಹಾಕ್ಕೊಂಡು ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಮಸಾಲೆನ ನಾನು ಎಷ್ಟು ಹಾಕ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ, ಯಾಕೆಂದರೆ ನಮ್ಮ ಮನೇಲಿ ನಾವು ಎಷ್ಟು ಸಾಂಬಾರು ಮಾಡ್ತೀವಿ ಕ್ವಾಂಟಿಟಿ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಅದಕ್ಕೆ ನಿಮಗೆ ರುಚಿಗೆ ಎಷ್ಟು ಬೇಕು ಅನಿಸುತ್ತೆ ಅಷ್ಟು ಹಾಕ್ಕೊಳ್ಳಿ. ಖಾರ ಮತ್ತು ಎಲ್ಲ ಅಷ್ಟೇ, ಮಸಾಲೆ ಐಟಮ್ಮು ಎಲ್ಲ ಕೂಡ. ಈಗ ನಾನು ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ನಾವು ಸ್ವಲ್ಪ ಸಾಂಬಾರು ಮಾಡ್ತಾ ಇದ್ದೀವಿ. ಹಾಗಾಗಿ ನೀವು ಜಾಸ್ತಿ ಮಾಡೋದಾದರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿನ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹಾಗೆ ಖಾರ ಮಸಾಲ ಆಯಿತು, ಸ್ವಲ್ಪ ಕಡಲೆಪಪ್ಪು, ಒಂದು 10 ಕಾಳಷ್ಟು ಕಡಲೆಪಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಈರುಳ್ಳಿನ ಹಾಕ್ಕೊಂಡು ಅದನ್ನು ನಾವು ನುಣ್ಣಗೆ ರುಬ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಈರುಳ್ಳಿನ ಸಿಪ್ಪೆ ತೆಗೆದುಬಿಟ್ಟು ಇಟ್ಕೊಂಡಿದ್ದೆ, ಹಾಗಾಗಿ ಅದನ್ನು ದಪ್ಪ ದಪ್ಪಾಗಿ ಹಚ್ಚಿಟ್ಕೊತಾ ಇದ್ದೀನಿ. ತುಂಬ ಸಣ್ಣಗೇನು ಹಚ್ಚೋದಿಲ್ಲ, ಈ ರೀತಿ ದಪ್ಪನಾಗೆ ಹಚ್ಚಿಟ್ಕೊತೀನಿ. ನೆಕ್ಸ್ಟ್ ನಾವು ಮೊಳಕೆ ಕಾಳು ಸಾಂಬಾರ್ಗೆ ಆಲೂಗೆಡ್ಡೆ ಒಂದೇ ಹಾಕೋದು ತರಕಾರಿ, ಇನ್ನು ಬೇರೆ ಯಾವುದನ್ನು ಹಾಕೋದಿಲ್ಲ. ನೆಕ್ಸ್ಟ್ ಆಗಿ ಟೊಮೊಟೊ ಕೂಡ ಹಾಕೋದಿಲ್ಲ, ಬಟ್ ಸುಮ್ಮನೆ ಒಂದು ಟೊಮೊಟೊನ ಹಚ್ಚಿಬಿಟ್ಟು ಹಾಕ್ತಾ ಇದ್ದೀನಿ. ರುಬ್ಬೋದಕ್ಕೆ ಹಾಕ್ತೀವಷ್ಟೇ, ಸಾಂಬಾರ್ಗೇನು ಹಾಕೋಕ್ಕೆ ಹೋಗೋದಿಲ್ಲ. ಬಟ್ ಇಲ್ಲಿ ಇರಲಿ ಅಂತ ಒಂದು ಹುಣಸೆ ಹಣ್ಣು ಹಾಕ್ತಾ ಇಲ್ಲ, ಹಾಗಾಗಿ ಟೊಮೊಟೊ ಕೂಡ ಒಂದನ್ನು ಸಾಂಬಾರ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಈಗ ಫಸ್ಟ್ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, ಕುಕ್ಕರ್ ಇಟ್ಕೊಂಡು ಮೊದಲು ಒಗ್ಗರಣೆ ಹಾಕ್ಕೊಳ್ಳೋಣ. ನಾವು ಮುಳುಗೆ ಸಾಂಬಾರ್ಗೆ ಮೊದಲೇ ಒಗ್ಗರಣೆ ಹಾಕ್ಬಿಟ್ಟು ಆಮೇಲೆ ಸಾಂಬಾರನ್ನ ಕುಡಿಸ್ತೀವಿ, ಹಾಗಾಗಿ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಜಾಸ್ತಿ ಆಯಿಲ್ ಹಾಕೋದು ಬೇಡ, ಮೇಲೆ ಸಾಂಬಾರ್ ಮೇಲೆ ತೇಲ್ತಾ ಇರುತ್ತೆ ಆಯಿಲ್ ಜಾಸ್ತಿ ಆದರೆ. ನೆಕ್ಸ್ಟ್ ಈಗ ಮಸಾಲೆ ಕೂಡ ರುಬ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ನೆಕ್ಸ್ಟ್ ಈಗ ಒಗ್ಗರಣೆ ಹಾಕ್ಕೋಣ ಫ್ರೆಂಡ್ಸ್. ಈಗ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲು
ಒಂದು ಕುಕ್ಕರ್ ಇಟ್ಕೊಂಡು ಆಯಿಲ್ ಹಾಕಿ ಇಟ್ಕೊಂಡಿದ್ದೀನಲ್ಲ ಆಲ್ರೆಡಿ. ನೆಕ್ಸ್ಟ್ ಇದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಎಲ್ಲ ಚಿಟಪಿಟ ಅಂತ ಸಿಡಿದ್ಮೇಲೆ ಇದಕ್ಕೆ ನಾನು ಕರ್ಬೇವು ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಎಣ್ಣೆ ಜಾಸ್ತಿ ಕಾದ್ಬಿಟ್ಟಿತ್ತು, ಹಾಗಾಗಿ ಹಾಗೆ ಒಂದು ಪ್ಲೇಟ್ ಮುಚ್ಚಿದೆ, ಜಾಸ್ತಿ ಅದು ಹೊಗೆ ಬಂದುಬಿಡುತ್ತಲ್ಲ, ಹಾಗಾಗಿ ಪ್ಲೇಟ್ ಮುಚ್ಚಿಬಿಟ್ಟು ಒಗ್ಗರಣೆ ಹಾಕಿದಾಗ ಜಾಸ್ತಿ ಅದು ಆ ಹೊಗೆ ಎಲ್ಲ ಏನಿರುತ್ತೆ ಅದು ಬರೋದಿಲ್ಲ, ಅದು ಅವಾಯ್ಡ್ ಆಗುತ್ತೆ. ಮತ್ತು ಈ ಪಾತ್ರೆ ಮೇಲೆಲ್ಲ ಜಿಡ್ಡು ಜಾಸ್ತಿ ಕುತ್ಕೊಬಿಡುತ್ತೆ, ಜಾಸ್ತಿ ಹೊಗೆ ಬಂತು ಅಂದರೆ. ಹಾಗಾಗಿ ಈ ರೀತಿ ಮುಚ್ಚಿಬಿಟ್ಟು ನಾನು ಒಗ್ಗರಣೆ ಹಾಕ್ತೀನಿ. ನೆಕ್ಸ್ಟ್ ಆಲೂಗೆಡ್ಡೆ ಆ್ಯಡ್ ಮಾಡ್ತಾಯಿದ್ದೀನಿ, ಹಚ್ಚಿಟ್ಕೊಂಡಿದ್ನಲ್ಲ ಆ ಆಲೂಗೆಡ್ಡೆನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಅದು. ನೆಕ್ಸ್ಟ್ ಇದಕ್ಕೆ ಏನು ಮೊಳಕೆ ಬಂದಿದ್ದು ಕಾಳು ಏನಿತ್ತು ಆ ಕಾಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹೆಸರುಕಾಳು, ಕಡಲೆಕಾಳು, ನೆಕ್ಸ್ಟು ಹುಳಿಕಾಳು, ಮೂರು ಇದೆ. ಚೆನ್ನಾಗಿ ಮೊಳಕೆ ಬಂದಿದೆ, ಮೊಳಕೆ ಚೆನ್ನಾಗಿ ಬಂದಾಗ ಸಾಂಬಾರು ಮಾಡಿದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಈಗ ಅದು ಮೊಳಕೆ ಕಾಳು ಕೂಡ ಹಾಕ್ಬಿಟ್ಟು ಸ್ವಲ್ಪ ಆಗಿ ಫ್ರೈ ಮಾಡ್ಕೋಬೇಕು, ಎಣ್ಣೆಗೆ ಸ್ವಲ್ಪ ಬಾಡಿಸ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಒಂದು ಹಚ್ಚಿಟ್ಕೊಂಡಿರೋಂಥ ಟೊಮೊಟೊ ಹಣ್ಣ ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೊಟೊ ಹಣ್ಣು ಹಾಕ್ಬಿಟ್ಟು ಕೂಡ ಸ್ವಲ್ಪ ಫ್ರೈ ಮಾಡ್ಕೊತಾಯಿದ್ದೀನಿ. ವೆಜ್ಜು ಏನು ತಿಂತಾರೆ, ನಾನ್ ವೆಜ್ ಊಟ ಮಾಡಿದೆ, ವೆಜ್ ಊಟ ಮಾಡೋರು ಜಾಸ್ತಿ ಅವ್ರ ಮನೆಯಲ್ಲಿ ಮಸಾಲೆ ಸ್ಮೆಲ್ ಎಲ್ಲ ಬರಬೇಕು ಅಂದರೆ ಈ ರೀತಿ ಮೊಳಕೆ ಕಾಳು ಸಾಂಬಾರು ಅಥವಾ ಇಸ್ಕಿದವರೇ ಬೇಳೆ ಸಾಂಬಾರು ಈ ರೀತಿ ಅಥವಾ ಕಾಳುಳಿ ಕಾಳು ಗೊಜ್ಜು ಅಂತ ಏನು ಹೇಳ್ತಾರೆ ಅದು ಇದಿಷ್ಟಕ್ಕೆ ಐಟಮ್ಗೆ ಜಾಸ್ತಿ ಅವರು ಮಸಾಲೆ ಪದಾರ್ಥನ ಇಡೋದು, ಬೇರೆ ಏನು ಅಷ್ಟೊಂದು ಮಾಡೋಲ್ಲ. ನಾನ್ ವೆಜ್ ಮಾಡೋರಾದರೆ ನಾನ್ ವೆಜ್ ಅಡುಗೆಗೆಲ್ಲ ಮಸಾಲೆನ ಇಡ್ತಾ ಇರ್ತಾರೆ. ನೆಕ್ಸ್ಟ್ ಈಗ ಮಸಾಲೆ ಏನು ರುಬ್ಬಿತ್ತು ಅದನ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ನಾವು ಸ್ವಲ್ಪ ಮಸಾಲೆ ತಿಕ್ಕಾಗಿ ಇರಬೇಕು, ಈ ರೀತಿ ಗಟ್ಟಿಗೆ ಇರಬೇಕು ಅದು, ತುಂಬ ಜಾಸ್ತಿ ನೀರು ಆ್ಯಡ್ ಮಾಡಿದ್ರೆ ಚೆನ್ನಾಗಿರೋದಿಲ್ಲ, ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳು ಇರಬಾರ್ದು, ಮೀಡಿಯಮ್ಮಾಗಿ ಇಡಬೇಕು. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದ್ಸರಿ ಟೇಸ್ಟ್ ನೋಡಿ ಹೇಗಿದೆ ಅಂತ ನೋಡಿಬಿಟ್ಟು ನಿಮಗೆ ಉಪ್ಪು ಖಾರ ಅಥವಾ ಏನಾದರೂ ಬೇಕು ಅಂದರೆ ಇನ್ನೂ ಆ್ಯಡ್ ಮಾಡ್ಕೊಳ್ಳಿ. ನಾನು ಹುಣಸೆಹಣ್ಣು ಇಲ್ಲಿ ಆ್ಯಡ್ ಮಾಡಿಲ್ಲ, ಹುಣಸೆಹಣ್ಣು ಆ್ಯಡ್ ಮಾಡೋರಾದರೆ ಮಾಡ್ಕೊಳ್ಳಿ, ಬಟ್ ನಾನು ಹುಣಸೆಹಣ್ಣೇನು ಯೂಸ್ ಮಾಡೋಕೆ ಹೋಗಲ್ಲ ಟೊಮೊಟೊ ಹಣ್ಣು ಹಾಕಿರೋದ್ರಿಂದ. ನೆಕ್ಸ್ಟ್ ಈಗ ಇನ್ನು ನಿಮಗೆ ನೀರು ಬೇಕು ಅನ್ಸಿದ್ರೆ ಹಾಕ್ಕೊಳ್ಳಿ, ಇಲ್ಲ ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ ಈ ಸಾಂಬಾರು. ನೆಕ್ಸ್ಟ್ ಈಗ ವಿಸಲ್ನ ಏನು ಕುಕ್ಕರ್ನ ಕ್ಲೋಸ್ ಮಾಡ್ತಾಯಿದ್ದೀನಿ, ಕ್ಲೋಸ್ ಮಾಡಿ ಮೂರು ವಿಸಲ್ನ ಹಾಕಿಸ್ಕೊತೀನಿ. ನೆಕ್ಸ್ಟ್ ಈಗ ಒಂದು ಸೈಡು ಅನ್ನಕ್ಕೆ ಇಟ್ಟಿದ್ದೀನಿ, ನೆಕ್ಸ್ಟ್ ಇನ್ನೊಂದು ಸೈಡು ಮುದ್ದೆ ಕೂಡ ಇಟ್ಟಿದ್ದೀನಿ. ಯಾಕೆಂದರೆ ಮೊಳಕೆ ಹುಳಿಕಾಳು ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ, ಅದಕ್ಕೆ ಮುದ್ದೆ ಇದ್ರೇ ಚೆನ್ನಾಗಿರೋದು. ಹಾಗಾಗಿ ಒಂದು ಸೈಡು ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ, ಒಂದು ಸೈಡ್ ಮುದ್ದೆಗೆ ಇಟ್ಬಿಟ್ಟು ಮುದ್ದೆಗೆ ರೆಡಿ ಮಾಡ್ಕೊತಾಯಿದ್ದೀನಿ. ಹಸ್ಬೆಂಡ್ ಕೂಡ ಊಟಕ್ಕೆ ಬರ್ತೀನಿ ಅಂದರು, ಹಾಗಾಗಿ ನಾವು ಮಧ್ಯಾಹ್ನದ ಅನ್ನ ಮಾತ್ರ ಮಾಡ್ಕೊತೀನಿ, ಬಟ್ ಅವರು ಬರ್ತೀನಿ ಅಂದ್ರೆಲ್ಲ ಮೊಳಕೆ ಕಾಳು ಸಾಂಬಾರ್ಗೆ ಮುದ್ದೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮುದ್ದೆ ಕೂಡ ಒಂದು ಕಡೆ ಇಟ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ನೆಕ್ಸ್ಟು ನಾನು ಗಂಟೇನು ಬೀಳದೆ ಇರೋ ರೀತಿ ಯಾವ ರೀತಿ ಮುದ್ದೆ ಮಾಡೋದು ಅಂತ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಾನು ಒಂದು ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಸ್ವಲ್ಪ ಅನ್ನ ಹಾಕಿದ್ದೀನಿ. ಅನ್ನ ಏನು ಬೆಳಗ್ಗೆ ಸೊ ಅನ್ನ ಮಾಡಿದ್ದಿತ್ತಲ್ವ ಆ ಅನ್ನನ ಹಾಕ್ಕೊಂಡಿದ್ದೀನಿ. ಅನ್ನ ಹಾಕೋದ್ರಿಂದ ಗಂಟು ಬೀಳೋದಿಲ್ಲ. ನೆಕ್ಸ್ಟು ಕೆಲವೊಬ್ಬರು ಅನ್ನ ಏನು ಹಾಕೋದಿಲ್ಲ ಹಾಗೆ ಮಾಡ್ತಾರೆ, ಕೆಲವೊಬ್ಬರು ನುಚ್ಚಿರುತ್ತಲ್ವ ಅಕ್ಕಿ ನುಚ್ಚು ಆ ಅಕ್ಕಿ ನುಚ್ಚು ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಅದು ಬೆಂದಮೇಲೆ ಆದಮೇಲೆ ಹಸಿಟ್ಟು ಹಾಕ್ಬಿಟ್ಟು ಮಾಡ್ತಾರೆ, ಹಾಗೆ ಕೂಡ ಮಾಡ್ತಾರೆ. ನೆಕ್ಸ್ಟ್ ಈಗ ನೋಡ್ತಾ ಇರ್ಬೋದು ಒಂದು ಸೈಡು ಒಂದು ಮೂರು ವಿಸಲ್ ಕೂಗಿಸ್ಕೊಂಡೆ ಸಾಂಬಾರು ರೆಡಿ ಆಗಿದೆ, ಹಾಗೆ ಕೂಡ ಸಾಂಬಾರು ಕೂಡ ತೋರಿಸ್ತೇನೆ ನಿಮಗೆ. ನೆಕ್ಸ್ಟ್ ಒಂದು ಕಡೆ ಮುದ್ದೆ ಕುದಿ ಬರ್ತಾ ಇದೆ ನೋಡಿ, ಈ ರೀತಿ ಚೆನ್ನಾಗಿ ಮಳಬೇಕು. ನಾವೇನು ನೀರು ಇಟ್ಟಿರ್ತೀವಿ ಬರೀ ನೀರು ಇಟ್ಟಿದ್ರು ಓಕೆ, ಚೆನ್ನಾಗಿ ನೀರು ಮಳಬೇಕು. ಮಳ್ಳೋವಾಗ ನಾವು ಈ ರೀತಿ ಹಸಿಟ್ಟನ್ನ ಆ್ಯಡ್ ಮಾಡ್ತಾ ಇರಬೇಕು. ಹಸಿಟ್ಟು ಆ್ಯಡ್ ಮಾಡೋವಾಗ ಈ ರೀತಿ ಕಡ್ಡಿ ಇಟ್ಬಿಟ್ಟು ಮುದ್ದೆ ಕಡ್ಡಿ ಏನು ಬರುತ್ತೆ ಮುದ್ದೆ ಮಾಡೋದು ಕಡ್ಡಿ ಕೋಲ ಬರುತ್ತಲ್ವ ಅದನ್ನು ತೊಗೊಂಡಿದ್ದೀನಿ. ಈ ರೀತಿ ಅಲ್ಲಲ್ಲಿ ಇಟ್ಬಿಟ್ಟು ಈ ರೀತಿ ಪ್ರೆಸ್ ಮಾಡ್ತಾಯಿದ್ದೀನಿ. ಹಸಿಟ್ಟು ಹಾಕ್ಬಿಟ್ಟು ತಿರುವಬಾರ್ದು, ತಿರುವಿಬಿಟ್ರೆ ಅದು ಗಂಟು ಬಿಜ್ಬಿಡುತ್ತೆ. ಹಾಗಾಗಿ ತಿರುವುದೇನೆ, ನಮ್ಗೆ ಎಷ್ಟು ಬೇಕು ಹಸಿಟ್ಟು, ಹಸಿಟ್ಟು ಕಮ್ಮಿ ಆಯಿತು ನೀರು ಜಾಸ್ತಿ ಆಯಿತು ಅಂದರೆ ಈ ರೀತಿ ಉಕ್ಕಿ ಬರ್ತಾಯಿರುತ್ತೆ. ನೋಡಿಕೊಂಡು ತುಂಬ ಹಸಿಟ್ಟು ಹಾಕ್ಬಿಡಿ, ಸ್ವಲ್ಪ ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಈ ರೀತಿ ನೋಡ್ಕೊತಾ ಇರಿ. ನೀವು ಇವಾಗ ಒಂದು ಲೋಟ ನೀರು ಇಟ್ಟಿರ್ದಿರ ಅಂದರೆ ಒಂದು ಲೋಟ ಅದಷ್ಟು ಹಸಿಟ್ಟು ಹಾಕಿರೋದಕ್ಕೆ ಕರೆಕ್ಟಾಗಿ ಆಗುತ್ತೆ. ನೀವು ತೆಳ್ಳಗೆ ಬೇಕು ಅಥವಾ ಮುದ್ದೆ ಗಟ್ಟಿ ಬೇಕು ಅಂತ ನೋಡಿಕೊಂಡು ಹಸಿಟ್ಟನ್ನ ಆ್ಯಡ್ ಮಾಡ್ಕೋಬೇಕು. ಒಂದು ಅಂದಾಜು, ಇವಾಗ ನಾನು ಎರಡು ಮುದ್ದೆ ಮಾಡ್ತೀನಿ ಅಂದರೆ ನಾನೇನು ಬಟ್ಲಲ್ಲಿ ಹಸಿಟ್ಟು ಹಾಕ್ತಾಯಿದ್ದೀನಿ, ಆ ಬಟ್ಲಲ್ಲಿ ಒಂದು ಬಟ್ಲು ಹಸಿಟ್ಟು ಹಾಕಿದರೆ ಎರಡು ಮುದ್ದೆ ಆಗುತ್ತೆ. ಈ ರೀತಿ ನಾನು ಒಂದು ಮೆಜರ್ಮೆಂಟ್ ಇಟ್ಕೊಂಡಿದ್ದೀನಿ, ನೀವು ಕೂಡ ಒಂದು ಮೆಜರ್ಮೆಂಟ್ ಇಟ್ಕೊಳ್ಳಿ, ಆಗ ಗೊತ್ತಾಗುತ್ತೆ. ನೋಡಿ ಈ ರೀತಿ ಸ್ವಲ್ಪ ಉಪ್ಪು ಬರುತ್ತಲ್ಲೋ, ಸ್ವಲ್ಪ ಹಸಿಟ್ಟು ಹಾಕಿ ತುಂಬ ಜಾಸ್ತಿ ಹಾಕ್ಬೇಡಿ. ಹಾಕಿದಾಗ ಈ ರೀತಿ ಅದು ಉಕ್ಕೆಲ್ಲ ಏನಿರುತ್ತೆ ಅದೆಲ್ಲ ಹೋಗುತ್ತೆ. ಈಗ ಕರೆಕ್ಟಾಗಿ ಮುದ್ದೆಗೆ ಎಷ್ಟು ಬೇಕೋ ಅಷ್ಟು ನೀರಿದೆ, ಬಟ್ ಕೆಲವೊಬ್ಬರು ಮಾಡ್ತಾರೆ ಆ ನೀರನ್ನೆಲ್ಲ ಮತ್ತೆ ಬಗ್ಗಿಸ್ಕೊಂಡು ಹಸಿಟ್ಟು ಹಾಕ್ಬಿಟ್ಟು ಮತ್ತೆ ನೀರು ಹಾಕ್ಕೊಂಡು ತಿರುವುದು ಅದು ಏನೇನೋ ಮಾಡ್ತಾರೆ. ನಮ್ಗೆ ಅದು ರೂಢಿನೇ ಇಲ್ಲ, ನಮ್ಗೆ ಈ ರೀತಿ ಮೊದಲಿಂದನೂ ಈ ರೀತಿ ಮಾಡೇ ರೂಢಿ, ಇದೇ ರೀತಿ ಮಾಡೋದು. ಒಂದು ಗಂಟು ಕೂಡ ಬೀಳೋದಿಲ್ಲ, ಎಷ್ಟು ಮುದ್ದೆ ಬೇಕಾದ್ರೂ ಮಾಡ್ತೀನಿ, ನನಗೆ ಎಕ್ಸ್ಪೀರಿಯೆನ್ಸ್ ಕೂಡ ಇದೆ ಆಲ್ಮೋಸ್ಟು, ಎಷ್ಟು ಮುದ್ದೆ ಬೇಕಾದ್ರೂ ಮಾಡ್ತೀನಿ ನಾನು.
ಹತ್ತರೊಳಗೆ ಎಷ್ಟೋ ಅಂದರೆ ಜಾಸ್ತಿ ಎಲ್ಲ ಇನ್ನೊಬ್ರು ಯಾರಾದರೂ ಸಪೋರ್ಟ್ ಇರಬೇಕು. ಒಂದು 10 ಮುದ್ದೆ ತನಕ ಒಬ್ಬಳೆ ಕೂಡ ಮಾಡ್ತೀನಿ ನಾನು. ನೆಕ್ಸ್ಟ್ ಈ ರೀತಿ ಮುದ್ದೆ ಚೆನ್ನಾಗಿ ಬೇಯಬೇಕು. ನಾನಿಲ್ಲಿ ನಿಮ್ಗಿಂದಲೇ ತಿರುಗ್ತಾ ಇದ್ದೀನಿ, ಬಟ್ ಚೆನ್ನಾಗಿ ಮುದ್ದೆ ಕುದಿಬೇಕು. ಕುದ್ದು ಚೆನ್ನಾಗಿ ಮುದ್ದೆ ಬೆಂದಮೇಲೆ ಕಡ್ಡಿಲಿ ಈ ರೀತಿ ನಾವು ತಿರುಗಿಸ್ಬೇಕು. ಆಗ ಯಾವುದೇ ಕಾರಣಕ್ಕೂ ನಮಗೆ ಗಂಟು ಬೀಳೋದೇ ಆಗಲಿ ಏನೂ ಆಗೋದಿಲ್ಲ. ಮುದ್ದೆ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಚೆನ್ನಾಗಿ ಕುದಿಬೇಕು ಮುದ್ದೆ ಮೊದಲು. ನೆಕ್ಸ್ಟ್ ಈ ರೀತಿ ಕಡ್ಡಿಲಿ ತಿರುಗ್ತಾ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಆ ಗಂಟೆಲ್ಲ ಏನಿರುತ್ತೆ, ಆ ಗಂಟು ಬಿದ್ದೆ ಬೀಳುತ್ತೆ ಆಲ್ಮೋಸ್ಟ್. ಈ ರೀತಿ ನೀವು ಒಂದು ಬಟ್ಟೆ ನೋಡ್ತಾ ಇರ್ಬೋದು. ಈಗ ನಾನು ಮುದ್ದೆನ ಚೆನ್ನಾಗೆಲ್ಲ ಬೆಂದಿದೆ, ಬೆಂದಿದ್ದಾದ್ಮೇಲೆ ಈ ರೀತಿ ಕೆಳಗಡೆ ಇಟ್ಬಿಟ್ಟು ಕಾಲಲ್ಲಿ ಸಪೋರ್ಟ್ ತೊಗೊಂಡು ಮುದ್ದೆ ಕೋಲಲ್ಲಿ ಈ ರೀತಿ ಚೆನ್ನಾಗಿ ಮುದ್ದೆನ ತೊಳಸ್ಕೊತಾ ಇದ್ದೀನಿ. ಇದನ್ನು ಮುದ್ದೆ ತೊಳಸೋದು ಅಂತ ಹೇಳ್ತೀವಿ. ಇದನ್ನು ಚೆನ್ನಾಗಿ ಮಾಡ್ಕೋಬೇಕು ಈ ರೀತಿ ಕಡ್ಡಿಲಿ. ನಾನು 2 ಮುದ್ದೆ ಅಷ್ಟೇ ಮಾಡ್ತಾ ಇರೋದು, ಬಟ್ ಊರಲ್ಲೆಲ್ಲ ಅಂದರೆ 4-5 ಮುದ್ದೆ ಈ ರೀತಿ ಮಾಡ್ತೀವಲ್ವ, ಆಗ ಚೆನ್ನಾಗಿ ಇರುತ್ತೆ ತೊಳ್ಸೋಕ್ಕೂ ಕೂಡ. ನಾನು 2 ಮುದ್ದೆ ಅಷ್ಟೇ ಮಾಡ್ತಾ ಇದ್ದೀನಿ ಇಲ್ಲಿ. ನಾನು ಮಾಡ್ತಾ ಇದ್ರೆ ನನ್ನ ಮಗಳು ಕೂಡ ಬಂದವಳೆ ಜೊತೆಗೆ, ಅವಳು ಕೂಡ ಕಾಲಿಟ್ಕೊಂಡು ಏನು ಕೆಲಸ ಮಾಡ್ತೀನಿ ಅಲ್ಲೆಲ್ಲ ನನ್ನ ಮಗಳು ಕೂಡ ಇರ್ತಾಳೆ. ನೆಕ್ಸ್ಟ್ ಈ ರೀತಿ ಚೆನ್ನಾಗಿ ನಾವು ಮುದ್ದೆನ ತೊಳಸ್ಕೋಬೇಕು, ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಕಡ್ಡಿಲಿ. ತೊಳಸ್ದಷ್ಟು ಅದಾದ ಚೆನ್ನಾಗಿ ಆಗುತ್ತೆ. ಹಾಗಾಗಿ ನೆಕ್ಸ್ಟ್ ಈಗ ಮುದ್ದೆ ತೊಳಸಿದ್ದೆಲ್ಲ ಆಯಿತು. ನೆಕ್ಸ್ಟ್ ಅದನ್ನು ಕೂಡ ಇಟ್ಬಿಟ್ಟು ಸ್ವಲ್ಪ ಹಾಗೆ ಇನ್ನೊಂದು ಸರಿ ಬಿಸಿ ಮಾಡ್ಕೊತೀನಿ. ಈ ರೀತಿ ಮತ್ತೆ ಸ್ವಲ್ಪ ಹೊತ್ತು ಸ್ಟವ್ ಮೇಲೆ ಇಟ್ಬಿಟ್ಟು ಬಿಸಿ ಮಾಡ್ಕೋಬೇಕು. ನನಗೆ ಫಸ್ಟು ನನ್ನ ಮದುವೆ ಆದ ಹೊಸಬರಲ್ಲಿ ಹಸ್ಬೆಂಡ್ ಮನೇಲಿ ಕಡಲೆ ಗಿಡ ಕೀಳೋದು ಅದು ಮಾಡ್ತಾಯಿದ್ರು. ಇನ್ನೂ 1 ತಿಂಗಳು ಕೂಡ ಆಗಿರಲಿಲ್ಲ ಅನಿಸುತ್ತೆ. ಹಸ್ಬೆಂಡ್ ಬ್ಯಾಂಗ್ಳೂರು ಬಂದಿದ್ರು, ನಾವಿನ್ನೂ ಮನೆಯೇನು ಮಾಡಿರಲಿಲ್ಲ, ಊರಲ್ಲೇ ಇದ್ದೆ. ನನಗೆ ಅದೆಲ್ಲ ಮೆಮೊರಿ ಬರ್ತಾ ಇರುತ್ತೆ ಯಾವಾಗೂ ಮುದ್ದೆ ಮಾಡೋವಾಗ. ಅತ್ತೆ ಅನ್ನ ಸಾಂಬಾರೆಲ್ಲ ಮಾಡಿಬಿಟ್ಟು ಇಟ್ಟೋಗಿದ್ರು, ನಾನು ಬ್ಯಾಂಗ್ಳೂರಿಗೆ ಬಂದಿದ್ದೆ. ಮತ್ತೆ ಈ ರೀತಿ ಕಡಲೆ ಗಿಡ ಕೀಳ್ತಾವ್ರೆ ಅಂತ ಹೇಳಿದ್ಕೆ ಮತ್ತೆ ಊರಿಗೋದೆ. ಅನ್ನ ಸಾಂಬಾರೆಲ್ಲ ರೆಡಿ ಮಾಡಿಟ್ಟಿದ್ರು, ಮುದ್ದೆ ಮಾಡ್ಕೊಬ ನಿನ್ನ ಮಧ್ಯಾಹ್ನ ಅಂತ ಹೇಳಿದರು. ಅವತ್ತೇ ನಾನು 8 ಮುದ್ದೆ ಒಬ್ಬಳೇ ಮಾಡಿದೆ. ಬಟ್ ಎಷ್ಟು ನೀರಿಗೆ ಬೇಕು ಏನು ಅಂತ ಎಲ್ಲ ಅಷ್ಟೊಂದು ಐಡಿಯ ಇಲ್ಲ, ಬಟ್ ಮಾಡ್ತಿದ್ದೆ ಕಡಿಮೆ. 8 ಮುದ್ದೆ ಮಾಡಬೇಕಲ್ಲ, ಕೂಲರೆಲ್ಲ ಇದ್ದರು, ಕಡಲೆ ಗಿಡ ಕೀಳೋಕ್ಕೆ ಹೆಣ್ಣಾಳೆಲ್ಲ ಬಂದಿದ್ದರು. ಅವ್ರಿಗೆಲ್ಲನೂ ಮುದ್ದೆ ಮಾಡ್ಕೊಂಡು ಹೋಗಿದ್ದೆ, ಬಟ್ ಅವರೆಲ್ಲ ಖುಷಿಪಟ್ಟರು. ನನಗಿನ್ನೂ 1 ತಿಂಗಳು ಕೂಡ ಆಗಿರಲಿಲ್ಲ, ನಮ್ಮ ಮದುವೆಯಾಗಿ ಹೊಸಬ್ರಲ್ಲಿ ಮಾಡ್ತಾಯಿದ್ರು, ಮಾವ ಇದ್ದರು. ಅಪ್ಪ ಮತ್ತು ನಾನು ಓದ್ವಿ ಮಾಡಿಕೊಂಡು ಎಲ್ಲ ಅತ್ತೆ ಅನ್ನ ಸಾಂಬಾರೆಲ್ಲ ಮಾಡಿಟ್ಟಿದ್ರು. ಮುದ್ದೆ ಒಂದು ನನಗೆ ಮಾಡ್ಕೊಂಡು ಬರೋಕ್ಕೆ ಹೇಳಿದರು. 8 ಮುದ್ದೆನೂ ಮಾಡ್ಕೊಂಡು ಹೋಗಿದ್ದೆ, ಚೆನ್ನಾಗಿ ಮಾಡಿದ್ದೆ. ಅವರೆಲ್ಲನೂ ಹೊಸ ಹುಡುಗಿ ಅಲ್ವಾ, ಹೇಗೆ ಮಾಡಿದ್ದಾಳೋ ಏನೋ ಅಂತ ಎಲ್ಲ ಇನ್ನೂ ಊಟ ಕೂತ್ಕೊಳ್ಳೋದಕ್ಕೂ ಮುಂದಾಗಿ ಅವರೆಲ್ಲ ಮಾತಾಡ್ತಾ ಇದ್ರು. ಅವರೆಲ್ಲ ನನಗೂ ಹೇಳ್ತಾ ಇದ್ರು ಹೊಸ ಹುಡುಗಿ ಹೆಂಗೆ ಮಾಡಿದ್ಯೋ ನೋಡ್ತೀವಿ ಅಂತ ಎಲ್ಲ. ಬಟ್ ನಾನು ಸ್ವಲ್ಪ ದಪ್ಪ ಕಟ್ಟಿದ್ದೆ ಮುದ್ದೆ. ದಪ್ಪ ಅಂದರೆ ಆ ಗಂಡಾಳಿಗೆಲ್ಲ ಇಟ್ಟರೆ ಅದು ಸರಿ ಹೋಗುತ್ತೆ, ಬಟ್ ಅವ್ರಿಗೆ ಸ್ವಲ್ಪ ದಪ್ಪ ಅನ್ನಿಸ್ತು. ಚೆನ್ನಾಗಿ ಮಾಡಿದ್ಯಾ, ಸ್ವಲ್ಪ ಇಷ್ಟು ದಪ್ಪ ಕಟ್ಬೇಡ, ಇನ್ನು ಸ್ವಲ್ಪ ಸಣ್ಣ ಮಾಡು ಮುದ್ದೆ ಅಂತ ಹೇಳಿದರು. ನನಗೇನೋ ಒಂಥರ ಖುಷಿ ಕೂಡ ಆಯಿತು ಅವತ್ತು. ನನಗೆ ಯಾವಾಗಾದರೂ ಅವಾಗವಾಗ ಮುದ್ದೆ ಮಾಡುವಾಗ ಅದು ನಿಜ ನೆನಪಾಗುತ್ತೆ. ಜಾಸ್ತಿ ಮುದ್ದೆ ಮಾಡಿರೋನು ಎಂದೂ ಒಬ್ಬಳೆ ಮಾಡಿರಲಿಲ್ಲ. ಅಮ್ಮ ಮನೇಲಿದ್ದಾಗ ಅಥವಾ ದೊಡ್ಡಮ್ಮ ಅವ್ರ ಮನೇಲೆಲ್ಲ ಇದ್ದಾಗ ಅವರೆಲ್ಲ ಇರೋರು ಮಾಡ್ತಾ ಇದ್ವಿ, ಮಾಡಿದ್ದೀನಿ. ಅಥವಾ ನಾವು ಅಮ್ಮೋರೆಲ್ಲ ಮುದ್ದೆನ ತೊಳ್ಸಾಕ್ದಾಗ ಈ ರೀತಿ ಸುಮ್ಮನೆ ಕಟ್ಟೋದು ಹಸೆಕಲ್ ಮೇಲೆ, ಊರಲ್ಲೆಲ್ಲ ಹಸೆಕಲ್ ಮೇಲೆ ಮುದ್ದೆ ಮಾಡ್ತೀವಲ್ವ, ಕುತ್ಕೊಂಡು ಈ ರೀತಿ ಮುದ್ದೆನ ಕಟ್ಟೋದು ರೋಲ್ ಮಾಡೋದು ಆ ಥರ ಮಾಡ್ತಿದ್ವಿ. ಎಂದು ತೊಳ್ಸೋದು ಅದೆಲ್ಲ ಮಾಡಿರಲಿಲ್ಲ. ಬಟ್ ಅವತ್ತು ಮಾಡಿದೆ. ನಮ್ಮ ಅಪ್ಪ ಕೂಡ ಇದ್ದರು, ಅಂದರೆ ಮಾವ ಇದ್ದರು. ನಾನು ಮಾಡಿಕೊಂಡು ತೊಗೊಂಡೋದೆ ಅವತ್ತು. ನಿಜ ಅವರೆಲ್ಲ ಒಂಥರ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿರಲ್ಲ, ಖುಷಿ ಆಯಿತು. ಬಟ್ ಮುಂದಕ್ಕೆ ಮಾಡೋಕ್ಕೂ ಬರ್ತಾ ಇತ್ತು. ಆದರೂ ಒಬ್ಬಳೇ ಮಾಡಿದ್ದಲ್ಲ ಅವತ್ತು, ಭಯ ಕೂಡ ಇತ್ತು. ಹೊಸ ಜನ ಹೊಸಬ್ರು ಹೆಂಗೆ ಮಾಡ್ತೀನೋ ಏನೋ ಅಂತ ಕೂಡ. 8 ಮುದ್ದೆ ಅಂದರೆ ಸ್ವಲ್ಪ ಕಷ್ಟ ಅಲ್ವಾ, ಜಾಸ್ತಿ ಇರುತ್ತೆ ತೊಳ್ಸೋದು ಎಲ್ಲ. ಬಟ್ ಚೆನ್ನಾಗಿ ಮಾಡಿದ್ದೆ. ನೆಕ್ಸ್ಟ್ ಈಗ ನಾನು ಗ್ಯಾಸ್ ಅಂದರೆ ಏನು ಶೆಲ್ ಬಂಡೆ ಇರುತ್ತೆ ಅಲ್ಲೇ ಮಾಡ್ಕೊತೀನಿ. 2 ಮುದ್ದೆ ಅಲ್ವಾ, ತುಂಬ ಜಾಸ್ತಿ ಆದರೆ ಕಡ್ಡಿ ಅಥವಾ ಪ್ಲೇಟಲ್ಲೆಲ್ಲ ಮಾಡ್ಕೋಬೋದು. ಇಲ್ಲಿ ನಮಗೆ ಹಸೆಕಲ್ಲೆಲ್ಲ ಇರಲ್ಲ ಅಲ್ವಾ. ಊರಲ್ಲೆಲ್ಲ ಅಂದರೆ ರುಬ್ಬಕಲ್ ಬಂಡೆ ಏನು ಬರುತ್ತೆ ಹಸೆಕಲ್ ಅಂತ, ಅದ್ರ ಮೇಲೆ ಮಾಡೋದು ನಾವು. ಅದನ್ನೆಲ್ಲ ತೊಳೆದ್ಬಿಟ್ಟು ಬಂಡೆನ ಅದ್ರ ಮೇಲೆ ಮಾಡ್ಕೊತೀವಿ. ಬಟ್ ಇಲ್ಲಿ ಏನು ಶೆಲ್ ಬಂಡೆ ಇರುತ್ತೆ ಅದ್ರ ಮೇಲೆ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಮುದ್ದೆ, ಸಾಫ್ಟ್ ಕೂಡ ಇದೆ. ಈ ರೀತಿ ಮುದ್ದೆ ಮಾಡೋದು ಅಂದರೆ ನಮ್ಗೆ ಹೆಂಗೆ ಅಂದರೆ, ಮುದ್ದೆನ ಈ ಕೆಲವರು ಮಾಡಿರ್ತಾರೆ ಮತ್ತದನ್ನು ಎತ್ಬಿಟ್ಟು ತೆಟ್ಟೆಗೆ ಹಾಕೋಕ್ಕೂ ಆಗಲ್ಲ, ಆ ರೀತಿ ಎಲ್ಲ ಇರುತ್ತೆ. ಬಟ್ ನಮ್ದಾಗಲ್ಲ, ನಾವು 3-4 ತೆಟ್ಟೆಗೆ. ಇವಾಗ ನಾವು ಯಾವ ರೀತಿ ಮುದ್ದೆ ಮಾಡೋದು ಅಂದರೆ ಹಳ್ಳಿಲೆಲ್ಲ ಅದನ್ನು ತೊಗೊಂಡೋಗಿ ಹೊಲ್ದತ್ರ ಮತ್ತೆ ನಾವು ಅದನ್ನೆಲ್ಲ ಊಟ ಬಡಿಸ್ಬೇಕು, ಕೈಯಲ್ಲಿ ಎತ್ಬಿಟ್ಟು ಇಡಬೇಕು ಮತ್ತೆ ಆ ರೀತಿ ಇರಬೇಕು. ಬಟ್ ಕೆಲವರು ಮಾಡ್ತಾರೆ ಎಷ್ಟು ಅಂದರೆ ತೆಳ್ಳಗೆ ಮಾಡ್ತಾರಲ್ವಾ, ಅದು ಮುದ್ದೆ ಬೆಂದಿರುತ್ತೆ ಬಟ್ ತುಂಬ ತೆಳ್ಳುವಿರುತ್ತೆ, ಎತ್ಬಿಟ್ಟು ಹಾಕೋಕ್ಕೂ ಆಗಲ್ಲ ಮತ್ತೆ ತೆಟ್ಟೆಗೆ, ಅಷ್ಟು ತೆಳ್ಳು ಮಾಡ್ತಾರೆ. ಬಟ್ ನಾನು ಸ್ವಲ್ಪ ಮೀಡಿಯಮ್ ಆಗಿರುತ್ತೀನಿ. ನಮ್ಮ ಅಪ್ಪಗೆ ತುಂಬ ಗಟ್ಟಿ ಇರಬೇಕು ಮುದ್ದೆ, ಅಂದರೆ ಅವ್ರಿಗೆ ಹೆಂಗೆ ಅಂದರೆ ತುಂಬ ನಿಜ ಗಟ್ಟಿ ಇರಬೇಕು, ತೆಳ್ಳಗೆ ಮಾಡಿದರೆ ಬೈಯುತ್ತೆ ಅಪ್ಪ. ನೋಡಿ ಈಗ ಸಾಫ್ಟ್ ಕೂಡ ತೆಳ್ಳಗೆ ಕೂಡ ಇದೆ ಮುದ್ದೆ, ಚೆನ್ನಾಗಿ ಕೂಡ ಆಗಿದೆ.
ಮುದ್ದೆ ಕೂಡ ರೆಡಿ ಆಯಿತು, ಬಿಸಿ ಬಿಸಿ ಮುದ್ದೆ. ನನ್ನ ಎಕ್ಸ್ಪೀರಿಯೆನ್ಸ್ ಎಲ್ಲ ಶೇರ್ ಮಾಡಿಕೊಂಡೆ. ನಿಮಗೂ ಕೂಡ ಯಾರಿಗಾದರೂ ಆ ಥರ ಎಕ್ಸ್ಪೀರಿಯೆನ್ಸ್ ಎಲ್ಲ ಆಗಿದ್ದರೆ ತಿಳಿಸಿ. ಮತ್ತು ಇದೊಂದು ಹೇಳ್ತಾರೆ, ಏನು ಹೆಣ್ಮಕ್ಳು ಮುದ್ದೆ ಏನೇ ಒಂದು ಮಾಡಿರು ಮುದ್ದೆ ಕರಿಯೋದು ತಪ್ಪಲ್ಲ ಅಂತ, ಮುದ್ದೆ ತಪ್ಪಲೆ ಕರಿಯೋದು ತಪ್ಪಲ್ಲ ಅಂತ ಹೇಳ್ತಾರೆ. ಬಟ್ ಅದು ಎಲ್ಲರಿಗೂ ಅನ್ವಯಿಸೋದಿಲ್ಲ. ಬಟ್ ಅದೆಲ್ಲ ಹೆಣ್ಮಕ್ಳು ಆಲ್ಮೋಸ್ಟ್ ಮನೆ ಕೆಲಸ ಅಲ್ವಾ, ಮಾಡಲೇಬೇಕಾಗುತ್ತೆ. ಈ ರೀತಿ ಮುದ್ದೆ ತಪ್ಪಲೆಯಲ್ಲಿ ತಳದಲ್ಲಿ ಏನು ಸ್ವಲ್ಪನೂ ಮುದ್ದೆ ಇರಬಾರ್ದಂತ ಈ ರೀತಿ ಕೆರೆದ್ಬಿಟ್ಟು ಮಾಡ್ತಾರಂತೆ. ಅಟ್ ಪ್ರೆಸೆಂಟ್ ನಿಜ ಆ ಥರ ಮಾಡಲ್ಲ. ಊರಲ್ಲೇನು ಅಂದರೆ ಹಸು ಇರುತ್ತಲ್ವಾ, ಹಸುಗೆ ಹಾಗೆ ನೆನಾಕ್ಬಿಟ್ಟು ಹಸುಗೆ ಅದನ್ನೆಲ್ಲ ತೆಗೆದ್ಬಿಟ್ಟು ಹಾಕ್ಬಿಡ್ತೀವಿ ಮುಸ್ರೆಗೆ. ಬಟ್ ಆಗಿನ ಕಾಲದಾಗೆ ಮಾಡೋರಂತೆ, ಹೊಸದಾಗಿ ಸೊಸ್ದೇರ್ ಮದುವೆ ಆದಾಗ ಈ ರೀತಿ ಮುದ್ದೆ ತಪ್ಪಲೆ ಮುದ್ದೆನ ನೀಟಾಗಿ ಕೆರೆದಿಲ್ಲ ಅಂದ್ರೂ ಅದಕ್ಕೂ ಬೈಯೋರಂತೆ. ಮುದ್ದೆ ತಪ್ಪಲೆ ನೀಟಾಗೆ ಮುದ್ದೆ ಮಾಡೋಕ್ಕೆ ಬರೋಲ್ಲ, ಮುದ್ದೆ ತಪ್ಪಲೆ ನೀಟಾಗೆ ಕೆರೆಯಲ್ಲ ಅಂತ ಅದಕ್ಕೂ ಕೂಡ ಇಷ್ಟು ಗಲಾಟೆ ಮಾಡೋರಂತೆ. ಅದೆಲ್ಲ ಯಾರಾದರೂ ಹೇಳ್ತಾ ಇರ್ತಾರಲ್ಲ, ಅದೆಲ್ಲ ನನಗೆ ಇವಾಗ ಮೆಮೊರೀಸ್ ಒಂಥರ ನೆನಪಿಗೆ ಬರ್ತಾ ಇತ್ತು. ನೆಕ್ಸ್ಟ್ ಈಗ ಮುದ್ದೆ ಮಾಡಿದ್ದು ಆಯಿತು, ನೋಡ್ತಾ ಇರ್ಬೋದು ನಾನು ಈಗ ಮುದ್ದೆ ಮಾಡೋದು ತೋರಿಸ್ದೆ ಅಲ್ವಾ, ಒಂದು ಗಂಟು ಕೂಡ ಬೀಳೋದಿಲ್ಲ. ಆ ರೀತಿ ನೀಟಾಗಿ ನಾವು ತೊಳಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟು ಕೆರೆಬಿಲ್ಲೆ ಅಂತ ಬರುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಮಾಡಿಕೊಂಡು ನೀಟಾಗಿ ಅದರಲ್ಲಿ ಈ ಥರ ಎಲ್ಲ ನೈಸ್ ಮಾಡ್ಕೋಬಿಟ್ಟು ನಾವು ಮುದ್ದೆ ಮಾಡಿದರೆ ಗಂಟೆ ಏನೂ ಇರೋದಿಲ್ಲ. ಎಷ್ಟೋ ಜನ ಮುದ್ದೆ ಮಾಡೋಕ್ಕೆ ಬರೋಲ್ಲ ಅಂತಾರೆ, ಟ್ರೈ ಮಾಡಿ ಬರುತ್ತೆ. ಅದೇನು ದೊಡ್ಡ ಮಹಾವಿದ್ಯೆ ಏನಲ್ಲ, ಕಲಿಯೋವರೆಗೂ ಅಷ್ಟೇ, ಕಲ್ತ ಮೇಲೆ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಈಗ ಮುದ್ದೆ ಮಾಡಿದ್ದಾಯಿತು, ಹಾಗೆ ಆ ಶೆಲ್ ಬಂಡೆ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಮತ್ತು ಗ್ಯಾಸ್ ಎಲ್ಲ ಹಾಗೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಈಗ ಮಧ್ಯಾಹ್ನದ್ದು ಅಡುಗೆ ಎಲ್ಲ ರೆಡಿ ಆಯಿತು. ಸ್ವಲ್ಪ ಪಾತ್ರೆ ಇದೆ, ಪಾತ್ರೆ ಎಲ್ಲ ತೊಳ್ಕೊಂಡ್ರೆ ಕೆಲಸ ಮುಗಿಯುತ್ತೆ. ಆಲ್ಮೋಸ್ಟ್ ನೈಟ್ ಮಾಡ್ತೀನಿ, ಬಟ್ ಡೇ ಟೈಮ್ ಮಾಡೋದು ಕಡಿಮೆ ಮುದ್ದೆನ. ಬಟ್ ಇವತ್ತು ಮೊಳಕೆ ಕಾಳು ಸಾಂಬಾರಲ್ವಾ, ನನಗಂತೂ ತುಂಬ ಇಷ್ಟ ಅದು, ಹಾಗಾಗಿ ಹಾಗೆ ಮಾಡಿದೆ. ಈಗ ಅನ್ನ ಮುದ್ದೆ ಸಾಂಬಾರು ಎಲ್ಲ ಕೂಡ ರೆಡಿ ಆಯಿತು. ನೆಕ್ಸ್ಟ್ ಹಸ್ಬೆಂಡ್ ಬಂದಮೇಲೆ ಊಟ ಮಾಡೋದು, ಮೊದಲು ಮಗಳಿಗೆ ಊಟ ತಿನ್ನಿಸ್ತೀನಿ, ನೆಕ್ಸ್ಟ್ ಹಸ್ಬೆಂಡ್ ಬಂದಮೇಲೆ ನಾವೆಲ್ಲ ಊಟ ಮಾಡ್ತೀನಿ ನಾನು ಹಸ್ಬೆಂಡ್. ಈಗ ಮಗಳಿಗೆ ಮುದ್ದೆ ತಿನ್ನಿಸ್ತಾ ಇದ್ದೀನಿ ನಾನು. ನನ್ನ ಮಗಳಿಗೆ ಮುದ್ದೆ ಯಾವಾಗಲೂ ಡೈಲಿ ಕೂಡ ಅವಳಿಗೂ ಕೂಡ ಒನ್ ಟೈಮ್ ಮುದ್ದೆ ತಿನ್ನಿಸ್ತೀನಿ. ತುಪ್ಪ ಸಾಂಬಾರು ಮತ್ತು ಮುದ್ದೆ ಮೂರು ಹಾಕ್ಕೊಂಡು, ಇದು ನಾನು ಮನೇಲೇ ಮಾಡ್ಕೊಂಡಿರೋಂಥ ತುಪ್ಪ, ನಾನು ನಿಮ್ಗೆ ಯಾವ ರೀತಿ ಮಾಡೋದು ಅಂತ ಕೂಡ ತೋರಿಸಿದ್ದೀನಿ ವಿಡಿಯೋದಲ್ಲಿ, ಒಂದ್ಸರಿ ನೋಡಿ. ಯುಕ್ತಿ ಬೇಕು ಕೆಳಗಡೆ ಬಾವಿಗ ತಿನ್ನಿಸ್ತೀನಿ. ಎದುರು ಕುಚ್ಚು, ಎದುರು ಇದು 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 ಅಯ್ಯೋ ಮಲ್ಕಂತಾಯ್ತಮ್ಮು. ಎದುರು ಇದು ಇದು ಬೇಗ ಎದುರು ಕುಚ್ಚು, ಎದುರು ಎದ್ದಿದ್ಯೇ ಹಿಂಗೆ ಕುತ್ಕೊ ಊಟ ತಿನ್ನಿಸ್ತೀನಿ. ಕೆಳಗೆ ಕುತ್ಕೊಂತಿ, ಇಲ್ಲೇ ಕುತ್ಕೊಳ್ಳೋಣ, ಇಲ್ಲೇ ಕುತ್ಕೊಂತಿ, ತಿಂತೀನ್ ತಿನ್ನಿಸ್ಲ. ಮಗಳು ಕೂಡ ಆಲ್ರೆಡಿ ಒಳಗೆ ನಿದ್ದೆ ಬಂದುಬಿಟ್ಟಿತ್ತು ಸ್ವಲ್ಪ, ಹಾಗಾಗಿ ಊಟ ತಿನ್ನಿಸಿ ಮಲಗಿಸೋಣ ಅಂತ ಊಟ ಹಾಕ್ಕೊಂಡೆ. ಕೆಲವೊಂದು ಟೈಮ್ ಅವಳೇ ತಿಂತಾಳೆ, ಬಟ್ ನಾನು ಕೂಡ ಫ್ರೀ ಆಗಿದ್ನಲ್ಲ ಹಾಗಾಗಿ ತಿನ್ನಿಸ್ತಾ ಇದ್ದೆ. ಅವಳು ತಿಂತಾಯಿದ್ಲು, ನಾನು ಕೂಡ ತಿನ್ನಿಸ್ತಾ ಇದ್ದೆ. ಅವಳದು ಊಟ ಆಯಿತು, ನೆಕ್ಸ್ಟ್ ಹಸ್ಬೆಂಡ್ ಬಂದರು, ನಾವು ಹಸ್ಬೆಂಡ್ ಕೂಡ ಊಟ ಮಾಡಿವಿ. ಹಾಗೆ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ನಾನು ಹಾಕೋ ಪ್ರತಿಯೊಂದು ವಿಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನಾನು ಮಾಡಿದ್ದಂಥ ಸಾಂಬಾರು ಮತ್ತು ಮುದ್ದೆ ಎಲ್ಲ ಹೇಗೆ ಅನ್ನಿಸ್ತು ನಿಮಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅವರು ತುಂಬ ಎಕ್ಸ್ಪ್ರೆಷನ್ ಕೊಡ್ತಾವ್ರೆ ಅಂತ ಅನ್ಕೊಂಡೆ. ಆದ್ರೆ ತುಂಬ ಚೆನ್ನಾಗಿತ್ತು ಸಾಂಬಾರ್ ಎಲ್ಲ. ನಮ್ಮ ಹಸ್ಬೆಂಡ್ ಎಕ್ಸ್ಪ್ರೆಷನ್ ನೋಡಿ ನನಗೆ ಶಾಕ್ ಆಯಿತು. ಮತ್ತು ಇನ್ನೊಂದೇನು ಅಂದರೆ ನಮ್ಮ ಹಸ್ಬೆಂಡ್ ಎಷ್ಟು ಫಾಸ್ಟಾಗಿ ಊಟ ಮಾಡ್ತಾರೆ ಅಂದರೆ ಇಬ್ಬರು ಒಂದೇ ಸರಿ ಕುತ್ಕೊಂತೀವಿ. ಅವ್ರ ಅನ್ನ ಮುದ್ದೆ ಎಲ್ಲ ಮುಗಿಸಿರು ನಂದು ಇನ್ನೂ ಮುದ್ದೆ ತಿಂದಿರೋದಾಗಿರಲ್ಲ. ಆದ್ರೆ ನಾನು ಫಸ್ಟಾಗೆ ತಿಂತೀನಿ, ಆದರೂ ಅವ್ರು ಇನ್ನೂ ಫಾಸ್ಟಾಗಿ ಊಟ ತಿಂತಾರೆ. ಅವ್ರದ್ದು ಎಷ್ಟು ಬೇಗ ಊಟ ತಿಂತಾರೆ ಅಂದರೆ ಮತ್ತೆ ನೆಲದಲ್ಲಿ ಕುತ್ಕೊಂಡೆ ಊಟ ತಿನ್ಬೇಕು. ಚೇರ್ ಮೇಲೆ ಅಥವಾ ದಿವಾನ ಅಥವಾ ಈ ಥರ ಏನರ ಮೇಲೂ ಕುತ್ಕೊಳ್ಳೋದಿಲ್ಲ. ಊರಲ್ಲಿ ಹೋದ್ರೂ ಅಷ್ಟೇ, ಎಲ್ಲೋದ್ರೂ ಅಷ್ಟೇ ನೆಲದಲ್ಲೇ ಕುತ್ಕೊಳ್ಳೋದವರು.
ನೆಕ್ಸ್ಟ್ ಇವತ್ತು ಒಂದು ಬ್ಲೌಸ್ ಇತ್ತು, ಬ್ಲೌಸ್ ಕೂಡ ಕಂಪ್ಲೀಟ್ ಮಾಡಿದೆ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಹಾಗೆ ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಎಲ್ಲರಿಗೂ ಧನ್ಯವಾದಗಳು.